ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಹಾಗೂ ಪ್ರತಿಷ್ಠಾನಗಳು ವಣ ಪ್ರತಿಷ್ಠೆಗೆ ಹೆಸರು ಮಾಡಲು ಹೊರಟರೆ ಕೆಲವರು ಹಣ ಮಾಡಲು ನಿತ್ಯ ಸಾಹಸವನ್ನ ಮಾಡುತ್ತಾರೆ ಆದರೆ ಧಾರವಾಡದ ಹೊಂಬಳಕು ಪ್ರತಿಷ್ಠಾನ ಮತ್ತು ಶ್ರೀ ಸಾಯಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಧಾರವಾಡ ಅಧ್ಯಕ್ಷರಾಗಿರುವ ಡಾಕ್ಟರ್ ಶ್ರೀಮತಿ ವೀಣಾ ಬಿರಾದರ್ ಸದ್ದಿಲ್ಲದೆ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ ಬಡ ವಿದ್ಯಾರ್ಥಿಗಳ ಶ್ರೀ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಕೊಳಚಿ ಪ್ರದೇಶ ಹಿಂದುಳಿದ ಪ್ರದೇಶಗಳ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ತಮಗೆ ಕೈಲಾದಷ್ಟು ಸಹಾಯ ಮಾಡುತ್ತಾ ಸಮಾಜಮುಖಿ ಕೆಲಸಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕೋವಿಡ್ ಸಮಯದಲ್ಲಿ ಆಹಾರ ಮತ್ತು ವೈದ್ಯಕೀಯ ಕಿಟ್ಗಳನ್ನು ನೀಡಿದ್ದಾರೆ ಪ್ರತಿ ವರ್ಷದಲ್ಲಿ ಎರಡು ಬಾರಿ ರಕ್ತದಾನ ಶಿಬಿರಗಳನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ ಹುತಾತ್ಮ ವೀರ ಯೋಧರ ಪತ್ನಿಯರ ಹಾಗೂ ನೊಂದ ಮಹಿಳೆಯರಿಗೆ ಸಮಾಲೋಚನಾ ಕೇಂದ್ರವನ್ನು ಪ್ರಾರಂಭಿಸಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರಿಗೆ ಶ್ರೀ ಸಾಯಿ ಸ್ತ್ರೀ ರತ್ನ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸುತ್ತಾ ಬಂದಿದ್ದಾರೆ ಮಹಿಳೆಯರಿಗೆ ಸಂಗೀತ ಜಾನಪದ ನೃತ್ಯ ಹಾಗೂ ವಿಚಾರಗೋಷ್ಠಿಗಳನ್ನು ನಡೆಸಿ ಮಹಿಳೆಯರ ಸಬಲೀಕರಣಕ್ಕೆ ಸಾಕಷ್ಟು ಪ್ರಯತ್ನಿಸಿದ ಕೀರ್ತಿ ಡಾಕ್ಟರ್ ವೀಣಾ ಬಿರಾದರ್ ಅವರಿಗೆ ಸಲ್ಲುತ್ತದೆ ನಮಸ್ಕಾರಗಳು ನಾನು ಡಾಕ್ಟರ್ ಶ್ರೀಮತಿ ವೀಣಾ ಬಿರಾದರ್ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ನಿರ್ದೇಶಕರು ನಮ್ಮ ಹೊಂಬಳಕು ಸಂಸ್ಥೆ ಮತ್ತು ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇವೆರಡರ ವತಿಯಿಂದ 2017-18 ರಿಂದ ಇಲ್ಲಿಯವರೆಗೂ ನೂರಾರು ಸಮಾಜಮುಖಿ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಏರ್ಪಡಿಸುತ್ತಾ ಬಂದಿದ್ದೀವಿ ಮೊಟ್ಟ ಮೊದಲು 2017-18 ರಲ್ಲಿ ನಮ್ಮ ಕಾಲೇಜನ್ನು ಆರಂಭ ಮಾಡಿದಾಗ ನಾವು ಒಂದು ಕಲ್ಪನೆಯನ್ನು ಇಟ್ಟುಕೊಂಡಿದ್ವಿ ಕೇವಲ ಕಮರ್ಷಿಯಲ್ ಉದ್ದೇಶಕ್ಕಾಗಿ ಅಥವಾ ಕೇವಲ ದುಡ್ಡನ್ನೇ ಮುಖ್ಯ ಉದ್ದೇಶವನ್ನಾಗಿ ಇಟ್ಟುಕೊಳ್ಳದ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮತ್ತು ಕಲಿಯುವ ಆಸಕ್ತಿ ಇದ್ದರೂ ಸಹ ಕಡಿಮೆ ಅಂಕಗಳನ್ನು ಪಡೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಸಹಾಯವಾಗುವ ನಿಟ್ಟಿನಲ್ಲಿ ಅವರೆಲ್ಲರನ್ನೂ ಒಂದು ಇಲ್ಲಿ ಅವಕಾಶವನ್ನು ಒದಗಿಸಿ ಶಿಕ್ಷಣವನ್ನು ನೀಡೋಣ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ನಮ್ಮ ಶ್ರೀ ಸಾಯಿ ಪಿಯು ಕಾಲೇಜನ್ನು ಆರಂಭ ಮಾಡಿದ್ದೀವಿ ನಂತರ 2018 ರಲ್ಲಿ ಹೊಂಬಳಕು ಪ್ರತಿಷ್ಠಾನ ಅಂತ ಅನ್ನೋ ಒಂದು ಫೌಂಡೇಶನ್ ಅನ್ನ ಆರಂಭ ಮಾಡಿದ್ವಿ ಇಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಈಗಿನ ವಿದ್ಯಾರ್ಥಿಗಳು ಎಲ್ಲರೂ ಇದರಲ್ಲಿ ನಮ್ಮ ಜೊತೆ ಕೈಜೋಡಿಸಿ ಸಮಾಜಪರ ಕಾರ್ಯಚಟುವಟಿಕೆಗಳನ್ನು ಇವತ್ತಿನವರೆಗೂ ಮಾಡ್ತಾ ಬಂದಿದ್ದೀವಿ ಹೊಂಬಳಕು ಪ್ರತಿಷ್ಠಾನದಿಂದ ಮೊಟ್ಟ ಮೊದಲು ನಾವು ಆರಂಭ ಮಾಡಿದ್ದು ಕೆಲಸಗಳು ಅನಾಥಾಶ್ರಮಕ್ಕೆ ಭೇಟಿ ನೀಡೋದು ವೃದ್ಧಾಶ್ರಮಕ್ಕೆ ಭೇಟಿ ನೀಡೋದು ಅಬಲಾಶ್ರಮಕ್ಕೆ ಭೇಟಿ ನೀಡುವುದು ನಮ್ಮ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಅದರ ಜೊತೆಗೆ ಅಲ್ಲಿ ಏನು ಅವಶ್ಯದ ಆ ವಸ್ತುಗಳನ್ನು ಅವರಿಗೆ ಕೊಡುವುದು ಇಂಥವೆಲ್ಲ ಕಾರ್ಯಕ್ರಮಗಳ ಮೂಲಕ ನಂತರ ಕೊರೋನಾ ಅವಧಿಯಲ್ಲಿ ಸುಮಾರು 25,000 ಮಾಸ್ಕ್ಗಳನ್ನು ಅವಶ್ಯಕತೆ ಇರುವವರಿಗೆ ನೀಡಿದ್ವಿ ಅದಲ್ಲದೆ ಒಂದು 250 ಅವಶ್ಯಕವಿರುವ ಮನೆಗಳಿಗೆ ಆಹಾರ ಹೆಲ್ತ್ ಕ್ಯಾಂಪ್ಗಳನ್ನು ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ವಿ ಮತ್ತು ಮಹಿಳೆಯರಿಗೆ ಆರೋಗ್ಯ ಜಾಗೃತಿ ಶಿಬಿರಗಳನ್ನು ಮತ್ತು ಮಹಿಳೆಯರಿಗೆ ವೃತ್ತಿ ಕೌಶಲ್ಯ ತರಬೇತಿಯನ್ನು ನೀಡುವಂತಹ ಕೆಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದ್ವಿ ಇದರ ಜೊತೆಗೆ ರಕ್ತದ ಕೊರತೆ ಇರುವುದನ್ನು ಮನಗಂಡ ನಾವು ಪ್ರತಿ ವರ್ಷ ಎರಡು ಸಲ ಒಂದು ರಾಜ್ಯೋತ್ಸವದಂದು ಮತ್ತು ಇನ್ನೊಂದು ಯುಗಾದಿ ಉತ್ಸವದ ಸಮಯದಲ್ಲಿ ಎರಡೂ ಸಲ ನಾವು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸ್ತಾ ಬಂದಿದ್ದೀವಿ ಈಗಾಗಲೇ ಸುಮಾರು 100ಕ್ಕೂ ಅಧಿಕ ಜನರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಇದರ ಜೊತೆಗೆ ಮತ್ತ ಮಕ್ಕಳಿಗೂ ಸಹಾಯಕವಾಗಲಿ ಅಂತ ಹೇಳಿ ಮಕ್ಕಳಲ್ಲಿರುವ ಅವರ ಜ್ಞಾನಾಸಕ್ತಿಯನ್ನು ಮೂಡಿಸಲಿಕ್ಕೆ ಅವರ ಆಸಕ್ತಿಗಳಿಗೆ ನಾವು ಒಂದು ಪ್ರೇರೇಪಣೆಯನ್ನು ಪ್ರೋತ್ಸಾಹವನ್ನು ನೀಡುವುದಕ್ಕಾಗಿ UKG ಮಕ್ಕಳಿಂದ ಹಿಡಿದು PUC ವರೆಗಿನ ಪದವಿಯವರೆಗಿನ ಮಕ್ಕಳಿಗೆ ಅನೇಕ ರೀತಿಯ ಸ್ಪರ್ಧೆಗಳನ್ನು ಪ್ರತಿ ವರ್ಷವೂ ಏರ್ಪಡಿಸುತ್ತಾ ಅವರಿಗೂ ಸಹ ಪ್ರೋತ್ಸಾಹವನ್ನು ನೀಡುವ ಕಾರ್ಯಗಳನ್ನು ನಮ್ಮ ಹೊಂಬಳಕು ಸಂಸ್ಥೆ ಮಾಡ್ತಾ ಬಂದದ ಇದರ ಜೊತೆಗೆ ಮಹಿಳೆಯರಿಗೆ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವ ಸಲುವಾಗಿ ಅವರ ಸಲುವಾಗಿಯೂ ಸಹ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಅವರಿಗೆ ಬಹುಮಾನಗಳನ್ನು ನೀಡುವುದು ಅವರ ಆಸಕ್ತಿಗಳನ್ನು ಗುರುತಿಸಿ ಅವರನ್ನು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸುವುದು ಅವರಿಗೆ ಏನಾದರೂ ತೊಂದರೆಗಳಾದಾಗ ಅವರ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಲ್ಲುವುದು ಇಂತಹ ಕಾರ್ಯಕ್ರಮಗಳನ್ನು ಸಹ ನಾವು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ತಾ ಬಂದಿದ್ದೀವಿ ಕಳೆದ ವರ್ಷ ಮಹಿಳಾ ದಿನಾಚರಣೆಯನ್ನ ಮಾಡುವಾಗ ಒಂದು ವಿಭಿನ್ನ ರೀತಿಯ ವಿನೂತನ ಯೋಜನೆಯನ್ನು ನಾವು ಕೈಗೊಂಡಿದ್ವಿ ಅದು ಹುತಾತ್ಮ ಯೋಧರ ಪತ್ನಿಯರ ಒಂದು ಸಂಘವನ್ನ ನಾವು ತಯಾರು ಮಾಡಿದ್ದು ಅದಕ್ಕೆ ಒಂದು ಆಪ್ತ ಸಖಿ ಅಂತನೋ ಹೆಸರನ್ನ ನೀಡಿ ಸುಮಾರು 70-80 ಜನ ಹುತಾತ್ಮ ಯೋಧರ ಪತ್ನಿಯರು ಆ ಒಂದು ನಮ್ಮ ಬಳಗದಲ್ಲಿ ಕೂಡಿಕೊಂಡರು ಆಪ್ತ ಸಖಿ ಪರಿವಾರದಲ್ಲಿ ಅದರ ಮೂಲಕವೂ ಸಹ ನಾವು ಆ ಯೋಧರ ಪತ್ನಿಯರನ್ನೇ ಅವರಿಂದನೇ ಕೆಲವೊಂದಿಷ್ಟು ಅವರ ಹಳ್ಳಿಗಳಲ್ಲಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ
ಅವರನ್ನು ತೊಡಗಿಸಿ ಅವರಿಗೂ ಸಹ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಇದರ ಜೊತೆಗೆ ಇನ್ನೂ ಅನೇಕ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಣ್ಣ ಮಕ್ಕಳಿಗೆ ಅನುಕೂಲವಾಗುವಂತಹ ಯುವ ಜ್ಞಾನ ವಿಕಾಸ ಕೇಂದ್ರಗಳನ್ನು, ಆಮೇಲೆ ಅವರಿಗೆ ಸ್ಪರ್ಧೆಗಳನ್ನು ಏರ್ಪಡಿಸುವುದು, ಚರ್ಚಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಇನ್ನಿತರ ಎಲ್ಲ ಸ್ಪರ್ಧೆಗಳನ್ನು ಅವರಿಗೆ ಏರ್ಪಡಿಸುವುದರ ಮೂಲಕ ಅವರಿಗೆ ಒಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವುದನ್ನು ನಡೆಸಿದ್ವಿ. ಇದರ ಜೊತೆಗೆ ಕಳೆದ ವರ್ಷ ಮತ್ತೊಂದು ವಿಭಿನ್ನ ಯೋಜನೆಯನ್ನು ನಾವು ಮಾಡಿದ್ದು, ಉಚಿತ ವಿದ್ಯಾ ವಿಕಾಸ ಕೇಂದ್ರ, ಉಚಿತ ಕಲಿಕಾ ಕೇಂದ್ರ, ಅಕ್ಷರ ಅರಿವು ಅಭಿಯಾನ ಅಂತನ್ನೋ ಹೆಸರಿನಲ್ಲಿ ನಾವು ಸ್ಲಮ್ ಏರಿಯಾಗಳಲ್ಲಿ, ಧಾರವಾಡದಲ್ಲಿರುವ ಅತ್ಯಂತ ಹಿಂದುಳಿದ ಪ್ರದೇಶಗಳಾದಂತಹ ಲಕ್ಷ್ಮೀನಗರ, ಜನ್ನತ್ ನಗರ, ರಾಜೀವ್ ಗಾಂಧಿ ನಗರ ಮತ್ತು ಸಿದ್ದರ ಕಾಲೋನಿ, ಈ ನಾಲ್ಕು ಕೇಂದ್ರಗಳನ್ನು ಪ್ರಮುಖವಾಗಿಟ್ಟುಕೊಂಡು ಅಲ್ಲಿನ ಮಕ್ಕಳಿಗೆ, ಅಲ್ಲಿ ಹೆಚ್ಚಾನು ಹೆಚ್ಚು ಅನಕ್ಷರಸ್ಥ ಪಾಲಕರಿರುವುದನ್ನು ನೋಡಿದ್ವಿ. ಕೊರೋನಾ ಅವಧಿಯಲ್ಲಿ ಅವರಿಗೆ ಇಂಟರ್ನೆಟ್ ಮೂಲಕ ಏನು ಶಿಕ್ಷಣ ನೀಡಲಿಕ್ಕತ್ತಿದ್ರು ಸರ್ಕಾರದವರು, ಅದು ಅವರಿಗೆ ಸಂಪೂರ್ಣವಾಗಿ ದೊರೆತಿರಲಿಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಒಂಬಳಕು ಸದಸ್ಯರು ಕೂಡಿಕೊಂಡು ನಮ್ಮ ವಿದ್ಯಾರ್ಥಿಗಳ ಮೂಲಕ ಆ ಇಷ್ಟು ಪ್ರದೇಶಗಳಲ್ಲಿ ಉಚಿತ ಕಲಿಕಾ ಕೇಂದ್ರಗಳನ್ನು ತೆಗೆದು ಒಂದೂವರೆ ವರ್ಷದಿಂದ ಇಲ್ಲಿಯವರೆಗೂ ಸಹ ಅತ್ಯಂತ ಯಶಸ್ವಿಯಾಗಿ ಆ ಕಲಿಕಾ ಕೇಂದ್ರಗಳನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಮೂಲಕ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ ವರ್ಷ ಮತ್ತು ಬೇಸಿಗೆಯಲ್ಲಿ ಮತ್ತೊಂದು ಮಕ್ಕಳಿಗಾಗಿ ಏನಾದರೂ ಮಾಡೋಣ, ಅಲ್ಲಿಯ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ಅಂತ ಒಂದು ವಿಚಾರ ಬಂತು. ಆವಾಗ ನಾವು ಮಾಡಿದ್ದು ರಾಜೀವ್ ಗಾಂಧಿ ನಗರ ಮತ್ತು ಸಿದ್ದರ ಕಾಲೋನಿಯ ಮಕ್ಕಳಿಗಾಗಿ ಉಚಿತ ಬೇಸಿಗೆ ಶಿಬಿರವನ್ನು. ಈಗ ಬೇರೆ ಕಡೆ ಎಲ್ಲ ಕಡೆ 1500, 2000 ಈ ರೀತಿ ಕೇವಲ 10 ದಿನಗಳಿಗೆ ಫೀಸ್ ತೆಗೆದುಕೊಂಡು ಸಮ್ಮರ್ ಕ್ಯಾಂಪ್ಗಳನ್ನು ಏರ್ಪಡಿಸುವುದು ಎಲ್ಲರಿಗೂ ಗೊತ್ತಿರುವ ಒಂದು ವಿಷಯ. ಆದರೆ ನಮ್ಮಲ್ಲಿ ಏನ್ ಮಾಡಿದ್ವಿ, ಅಂತಹ ಮಕ್ಕಳಿಗೆ ಬೇಸಿಗೆ ಶಿಬಿರ ಅನ್ನೋದ ಪರಿಕಲ್ಪನೆ ಗೊತ್ತಿರದ ಆ ಮಕ್ಕಳಿಗೆ ಒಂದು ಸಮ್ಮರ್ ಕ್ಯಾಂಪ್ ಅನ್ನ ಏರ್ಪಡಿಸೋಣ ಅಂತ ಹೇಳಿ ಕಳೆದ ವರ್ಷ ಇದೇ ಟೈಮ್ನಲ್ಲಿ ಏಪ್ರಿಲ್ನಲ್ಲಿ ಸತತವಾಗಿ 1 ತಿಂಗಳ ಕಾಲ ಉಚಿತ ಬೇಸಿಗೆ ಶಿಬಿರವನ್ನು ನೀಡಿದ್ವಿ. ಅದರ ನಾಯಕತ್ವವನ್ನ ನಮ್ಮ ಕಾಲೇಜಿನಲ್ಲಿ ಕಲಿಯುವ ನಮ್ಮ ಇಬ್ಬರು ವಿದ್ಯಾರ್ಥಿನಿಯರು ಅದರ ನಾಯಕತ್ವವನ್ನ ತೆಗೆದುಕೊಂಡಿದ್ದ ನಮಗೊಂದು ಹೆಮ್ಮೆಯ ವಿಷಯ. ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿದ ಡಾಕ್ಟರ್ ಶ್ರೀಮತಿ ವೀಣಾ ಬಿರಾದರ್ ಅವರು, ಸಂಸ್ಥೆಯಿಂದ ಅನೇಕ ಆರೋಗ್ಯ ಶಿಬಿರಗಳನ್ನು ಕೂಡ ನಡೆಸಲಾಗಿದೆ. ತಾವು ಬರೆದ ಅನೇಕ ಲೇಖನಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಶಿಕ್ಷಣದ ಮೂಲಕ ಜಗತ್ತನ್ನೇ ಬದಲಾಯಿಸಬೇಕೆಂಬ ಹಂಬಲದಿಂದ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಅದರ ಮೂಲಕ ಅನೇಕ ಜನಪರ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೀನಿ ಎಂದರು. ನಂತರ ಮಾತನಾಡುತ್ತಾ ಅವರು, ಮಹಿಳೆಯರ ಆರ್ಥಿಕ ಸುಧಾರಣೆಗಾಗಿ ಸಾಕಷ್ಟು ಶ್ರಮವಹಿಸಿ ನಿತ್ಯ ವಿನೂತನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಧಾರವಾಡದಲ್ಲಿ ಹೊಂಬೆಳಕು ಪ್ರತಿಷ್ಠಾನ ಹೆಚ್ಚು ಜನಪ್ರಿಯತೆಯನ್ನು ಹೆಚ್ಚಿಸಿಕೊಂಡಿದೆ ಎಂದರು. ಧಾರವಾಡದ ಹೊಂಬೆಳಕು ಪ್ರತಿಷ್ಠಾನ ಮತ್ತು ಶ್ರೀ ಸಾಯಿ ಪ್ಯೂ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಧಾರವಾಡ ಇವರ ಸಹಯೋಗದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ವಿನೂತನ ಕಾರ್ಯಕ್ರಮವನ್ನು ಏರ್ಪಡಿಸಿ ನೇತ್ರದಾನ ಮಾಡುವ ಪ್ರತಿಜ್ಞೆ ಮಾಡಲಾಯಿತು. ನಂತರ ಈ ವರ್ಷ ಏನಾದರೂ ವಿಭಿನ್ನವಾದದನ್ನ ಮಾಡೋಣ ಅಂತ ಹೇಳಿ ಇಡೀ ವರ್ಷವೂ ನಾವು ಬೇರೆ ಬೇರೆ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಅದರ ಜೊತೆಗೆ ಈ ಸಲ ಮಹಿಳಾ ದಿನಾಚರಣೆಯನ್ನ ವೈಶಿಷ್ಟ್ಯಪೂರ್ಣವನ್ನಾಗಿ ಮಾಡೋಣ ಅಂತ ಹೇಳಿ ವಿಚಾರ ಬಂತು. ಹಂಗ ವಿಚಾರ ಬಂದಾಗ ಕಳೆದ 4-5 ವರ್ಷದಿಂದ ಕೊರೋನಾಕ್ಕಿಂತ ಮೊದಲಿನಿಂದ ನನಗೆ ಒಂದು ಮನಸ್ಸಿನಲ್ಲಿ ನೇತ್ರದಾನ ಮಾಡುವ ಬಗ್ಗೆ ಅಥವಾ ನೇತ್ರದಾನದ ಒಂದು ಯೋಜನೆಯನ್ನ ನಾವು ಶುರು ಮಾಡೋಣ, ಅದರದ್ದು ಒಂದು ಅಭಿಯಾನವನ್ನು ಆರಂಭ ಮಾಡೋಣ ಅಂತ ಹೇಳಿ ಮನಸ್ಸಿನಲ್ಲಿತ್ತು. ಆದ್ರೆ ಅದಕ್ಕೊಂದು ಸೂಕ್ತವಾದ ವೇದಿಕೆ ಸಿಕ್ಕಿರಲಿಲ್ಲ. ಹಿಂಗಾಗಿ ಅದು ಸ್ವಲ್ಪ ಒಂದಿಷ್ಟು ದಿನ ಪೆಂಡಿಂಗ್ ಆ ವಿಚಾರವನ್ನ ಇಟ್ಟಿದ್ದೆ. 2014-15 ಹೊತ್ತಿಗೆ ನನ್ನ ವಿದ್ಯಾರ್ಥಿನಿ ಅರ್ಚನಾ, ಅವಳ ಸಹಪಾಠಿಯಾದ ಪುಂಡ್ಲೀಕ್ ಅಂತ ಅನ್ನುವನು ಅಂಧ ವಿದ್ಯಾರ್ಥಿ, ಅವನ ನನಗೆ ಸಂಪರ್ಕಕ್ಕೆ ಬಂದ 2014-15 ಸುಮಾರಿಗೆ. ಅವತ್ತ ನನಗ ಅವನ ಭೇಟಿಯಾದ ತಕ್ಷಣ ನನ್ನ ಮನಸ್ಸಿನಲ್ಲಿ ಮೂಡಿತ್ತು, ಏನಾದರೂ ಇದು ಈ ದೃಷ್ಟಿ ವಿಹೀನ ಇರೋರಿಗೆ, ಅಂಧತ್ವವನ್ನು ಹೊಂದಿದವರಿಗೆ ಏನಾದರೂ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಅದಾನ, ಸಮಾಜಕ್ಕೆ ಏನಾದರೂ ಈ ರೀತಿಯಾದ ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯ ಅದಾನ ಅಂದ ಅವತ್ತ ಮನಸ್ಸಿನಲ್ಲಿ ಬಂದಿತ್ತು ನನ್ನ ನೇತ್ರದಾನವನ್ನು ಮಾಡುವ ಒಂದು ನಿರ್ಧಾರವನ್ನ. ಕಳೆದ 5-6 ವರ್ಷದ ಹಿಂದಿನ ನಿರ್ಧಾರ ಇದು. ಆದರೆ ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಾಗಿ ಸಮಸ್ಯೆಗಳಾಗಿ ಇದನ್ನ ಒಂಚೂರು ಮುಂದೆ ಹೋಗ್ತಾ ಬಂದಿತ್ತು. ಇದು ಈ ಸಲ ಮತ್ತೆ ಅದನ್ನ ವಿಚಾರವನ್ನ ಮಾಡಿ ನೇತ್ರದಾನ ಒಂದು ಅಭಿಯಾನವನ್ನ ಆರಂಭ ಮಾಡೋಣ. ನಾವು ಮಹಿಳೆಯರು ಮಹಿಳಾ ದಿನಾಚರಣೆಯಿಂದ ಎಲ್ಲ ಮಹಿಳಾ ಮಂಡಳಿಯರು ಅವತ್ತ ಸ್ಪರ್ಧೆಗೆ ನಮ್ಮ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ರು.
ಸಮಾಜದೊಳಗೆ ಇನ್ನೂ ಒಂದು ನಂಬಿಕೆ ಏನದ ಅಂತಂದ್ರೆ, ನಮ್ಮ ನಾವು ತೀರಿಕೊಂಡ ನಂತರ ನಮ್ಮ ದೇಹದ ಅಂಗಾಂಗಗಳನ್ನ ಅವನ್ನ ಇನ್ನೊಬ್ಬರಿಗೆ ದಾನವಾಗಿ ನೀಡುವುದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ನೋದು ಭಾವನೆ ಇನ್ನೂ ಕೆಲವಷ್ಟು ಜನರಲ್ಲಿ ಇದ್ದಿರುವುದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಆದ್ರೆ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಒಂದು ವಿಚಾರ ಅಂತಂದ್ರೆ, ನಮ್ದು ಈಗ ತೀರಿಕೊಂಡ ನಂತರ ಇವು ಯಾವ ಅಂಗಗಳು ಉಪಯೋಗ ಆಗೋದಿಲ್ಲ, ಮಣ್ಣಿನಲ್ಲೇ ಆಗಲಿ ಅಥವಾ ಬೇರೆ ರೀತಿಯಾಗಲಿ ಇಷ್ಟು ನಶಿಸಿ ಹೋಗ್ತಾವ. ಆದ್ರೆ ಈ ಅಂಗಗಳನ್ನ ನಾವು ಇನ್ನೊಬ್ಬರಿಗೆ ಸಹಾಯಕವಾಗಿ ಅವರಿಗೆ ಮತ್ತೆ ಜೀವನವನ್ನ ಕೊಡುವಂತಹ ಒಂದು ಕಾರ್ಯವನ್ನ ಮಾಡಬಹುದಲ್ಲ. ಈ ವಿಚಾರವನ್ನ ನಾವು ಕೆಲವೊಂದಿಷ್ಟು ಮಹಿಳೆಯರಿಗೆ ಇದನ್ನ ವಿಚಾರವನ್ನ ಹೇಳಿದ್ರೆ ಆ ಮಹಿಳೆಯರಿಂದ ಮತ್ತೆ ಬೇರೆ ಬೇರೆಯವರಿಗೆ ಈ ವಿಚಾರ ಅರಿವು ಮೂಡ್ಲಿಕ್ಕೆ, ಈ ಅಭಿಯಾನವನ್ನ ಕೈಗೊಳ್ಳಲಿಕ್ಕೆ, ಅವೇರ್ನೆಸ್ ಮೂಡಿಸ್ಲಿಕ್ಕೆ ಕಾರಣ ಆಗ್ತದ ಅಂತ ಹೇಳಿ ಈ ಮಹಿಳಾ ದಿನಾಚರಣೆ ಅಂದನೆ ಇದನ್ನ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದೆ. ಅದ ಒಂದು ಅಭಿಯಾನ ಈ ಸಲ ನಾವು ಕೈಗೊಂಡಿದ್ದು, ನೇತ್ರದಾನ ಅಭಿಯಾನ ಅಂತ ಹೇಳಿ. ನೇತ್ರದಾನ ಮಹಾದಾನ. ನಾವು ಮಾಡುವ ನೇತ್ರದಾನ ನಾವು ಬಿಟ್ಟು ಹೋಗುವ ಅತ್ಯಮೂಲ್ಯ ಬೆಲೆ ಕಟ್ಟಲಾಗದ ಜೀವಂತ ಆಸ್ತಿಗಳಾಗಿವೆ. ಅಂಧತ್ವದಿಂದ ಬಳಲುತ್ತಿರುವ ಎರಡು ಜೀವಿಗಳ ಜೀವನದಲ್ಲಿ ಹೊಸ ಆಶಾಕಿರಣದ ಬೆಳಕಾಗುತ್ತಿವೆ. ನೇತ್ರದಾನವು ಮರಣ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಮಾಡುವ ಅತ್ಯಂತ ಶ್ರೇಷ್ಠ ದಾನವಾಗಿದೆ ಎಂದರು. ಡಾಕ್ಟರ್ ಶ್ರೀಮತಿ ವೀಣಾ ಬಿರಾದರ್ ಅಧ್ಯಕ್ಷರು, ಹೊಂಬೆಳಕು ಪ್ರತಿಷ್ಠಾನ್ ಧಾರವಾಡ ಮತ್ತು ಶ್ರೀ ಸಾಯಿ ಪಿಯು ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಧಾರವಾಡ ಇವರು ತಿಳಿಸಿದರು. ಧಾರವಾಡ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ತಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಇದಕ್ಕೆ ಬಹಳಷ್ಟು ಪ್ರತಿಕ್ರಿಯೆ, ಇಷ್ಟು ಉತ್ತಮವಾದ ಪ್ರತಿಕ್ರಿಯೆ ಸಿಕ್ತು ಅಂತಂದ್ರೆ, ಒಂದಿಷ್ಟು ಜನ ನಾನು ಇದನ್ನ ವಾಟ್ಸಾಪ್ನಲ್ಲಿ ಫೇಸ್ಬುಕ್ನಲ್ಲಿ ನೇತ್ರದಾನದ ಇದನ್ನ ಘೋಷಣೆಯನ್ನ ಮಾಡೋಣ ಅವತ್ತು ಮಹಿಳಾ ದಿನಾಚರಣೆ ಅಂತ ಅಂದ ತಕ್ಷಣ ಮೂರು ನಾಲ್ಕು ಜನ ನಾವು ಕೊಡ್ತೀವಿ, ನೀವು ಸರ್ಟಿಫಿಕೇಟ್ ಅನ್ನ ನಮಗೆ ಕೊಡಿಸ್ರಿ ಅಂತಂದ್ರು. ಆಮೇಲೆ ಹಂಗಂದ್ರೆ ಇದು ಸಕ್ಸಸ್ ಆಗ್ಬೋದು ಅಂತೇಳಿ ವಿಚಾರ ಮಾಡಿ MM ಜೋಶಿ ಕಣ್ಣಿನ ಆಸ್ಪತ್ರೆಯವರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಮಾಡಿ ಅವರು ಅವತ್ತು ಬರ್ತೀವಿ, ನಾವು ಸರ್ಟಿಫಿಕೇಟ್ಸ್ಗಳನ್ನ ತೆಗೆದುಕೊಂಡು ಬರ್ತೀವಿ ಅಂತಂದ್ರು. ಅವತ್ತು ಅವ್ರ ಗೆಸ್ ಪ್ರಕಾರ ಅವತ್ತು ಮಾಡಿದ್ದು ಒಂದ್ 5-6 ಜನ ಆಗ್ಬಹುದೇನೋ ಅಂತೇಳಿ ಹಿಂಗ ಅವ್ರ ಗೆಸ್ ಇಟ್ಕೊಂಡು ಕಡಿಮೆ 6 ಸರ್ಟಿಫಿಕೇಟ್ಗಳನ್ನ ಅವರು ತೆಗೆದುಕೊಂಡು ಬಂದಿದ್ರು ಮಹಿಳಾ ದಿನಾಚರಣೆ ಅಂತ. ಮೊನ್ನೆ ಮಾರ್ಚ್ 24ಕ್ಕ ನಾವು ಮಹಿಳಾ ದಿನಾಚರಣೆಯನ್ನ ಮಾಡಿದ್ವಿ. ಅವತ್ತ ವಿಭಿನ್ನ ಸ್ಪರ್ಧೆಗಳನ್ನ ಇಡೀ ದಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ. ಅದರಲ್ಲಿನ ಇದನ್ನ ನಾವು ನೇತ್ರದಾನ ಘೋಷಣೆ, ನೇತ್ರದಾನ ಅಭಿಯಾನವನ್ನ ಅವತ್ತ ಕೈಗೊಂಡ್ವಿ. ಮೊಟ್ಟ ಮೊದಲು ನಾನು ಮತ್ತೆ ನನ್ನ ಫ್ರೆಂಡ್ ಸುಜಾತ ಹಡಗಲಿ ಅವರು ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ನಾವು ನೇತ್ರದಾನ ಘೋಷಣೆಯನ್ನು ಮಾಡಿದ್ವಿ. ಆದ್ರೆ ಆದ ತಕ್ಷಣ ಅಲ್ಲಿ ನೆರೆದಿರುವ ಸುಮಾರು 100-120 ಮಹಿಳೆಯರಲ್ಲಿ 45-50 ಹೆಚ್ಚು ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ವೇದಿಕೆಗೆ ಬಂದು 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 ನಾವು ಕೊಡ್ತೀವಿ ನೇತ್ರದಾನ, ನಮಗೂ ಸರ್ಟಿಫಿಕೇಟ್ ಕೊಡಿಸ್ರಿ ಅಂತ ಹೇಳಿ ಪ್ರತಿಯೊಬ್ಬರು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಿದ್ದು ನಿಜಕ್ಕೂ ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಒಂದು ಖುಷಿಯ ಸಂಗತಿ. ಮೋಸ್ಟ್ಲಿ ಹುಬ್ಳಿ ಧಾರವಾಡದಲ್ಲಿ ಈ ರೀತಿ ಮಹಿಳೆಯರು ಮೊಟ್ಟ ಮೊದಲು ಒಂದು ಮಹಿಳಾ ದಿನಾಚರಣೆಯಂದು ನೇತ್ರದಾನ ಅಭಿಯಾನವನ್ನ ಕೊನೆಯವರೆಗೂ ನಮ್ಮ ನೇತ್ರಗಳನ್ನ ಇನ್ನೊಬ್ಬರಿಗೆ ನೀಡೋ ಮೂಲಕ ಒಂದು ಅಂಧರ ಬಾಳಿಗೆ ಬೆಳಕಾಗುವುದು, ಒಂದು ಅವ್ರಿಗೆ ಸತತವಾಗಿ ಉಪಯುಕ್ತವಾಗುವಂತ ಒಂದು ಈ ನೇತ್ರದಾನದ ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗ್ತೀನಿ ಅಂತ ಹೇಳಿ ಖುಷಿಯಿಂದ ಪಾಲ್ಗೊಂಡಿದ್ದು ಬಹುಶಃ ಮೊಟ್ಟ ಮೊದಲು ಅಂತ ನನ್ನ ಅನಿಸಿಕೆ. ಈಗಾಗಲೇ 45-50 ಜನ ಮಹಿಳೆಯರು ಈ ನೇತ್ರದಾನದ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಆಲ್ರೆಡಿ ಅವರು ಇಷ್ಟು ತಮ್ಮ ನಂಬರ್ಗಳನ್ನ ನಮಗೆ ಬರೆಸಿ ಹೋಗಿದ್ದಾರೆ. ಸರ್ಟಿಫಿಕೇಟ್ಗಳನ್ನ ಅವರ ಮನೆಗೆ ತಲುಪಿಸುವ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಫಾರಂಗಳನ್ನ ಫಿಲ್ಅಪ್ ಮಾಡಿ ಇನ್ನೂ ಕನಿಷ್ಠ 100 ಜನ ಮಹಿಳೆಯರು ಬೇರೆ ಬೇರೆ ಮಹಿಳಾ ಮಂಡಳದಿಂದ ನಮ್ಮ ಸಹೋದರಿಯರು ನಮ್ಮ ಪರಿಚಯದವರು ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ. ಇದನ್ನ ಅತ್ಯಂತ ಯಶಸ್ವಿಯನ್ನಾಗಿ ಮಾಡಬೇಕು, ಕನಿಷ್ಠ 200 ಜನ ಮಹಿಳೆಯರಾದರೂ ಈ ನೇತ್ರದಾನವನ್ನ ಕೈಗೊಳ್ಳುವಂಗ ಅವರನ್ನ ಪ್ರೇರೇಪಿಸಬೇಕು ಅನ್ಕೊಂಡು ಈ ಕಾರ್ಯವನ್ನ ಮುಂದುವರಿಸ್ತಾ ಇದ್ದೀವಿ. ಮಹಿಳಾ ದಿನಾಚರಣೆಯಂದು ಹುಬ್ಬಳ್ಳಿ ಧಾರವಾಡದಲ್ಲಿ ಮಹಿಳೆಯರೇ ಮುಂದಾಗಿ ಪ್ರಥಮ ಬಾರಿಗೆ ನೇತ್ರದಾನ ಘೋಷಣೆ ಮಾಡುವುದರ ಮೂಲಕ ಹೊಸ ಕಲ್ಪನೆಯ ವಿಭಿನ್ನ ಯೋಜನೆಗೆ ನಾಂದಿ ಹಾಡಿದರು. ಮೊಟ್ಟ ಮೊದಲು ಡಾಕ್ಟರ್ ವೀಣಾ ಬಿರಾದರ್ ಹಾಗೂ ಶ್ರೀಮತಿ ಸುಜಾತ ಹಡಗಲಿ ಅವರು MM ಜೋಶಿ ಕಣ್ಣಿನ ಆಸ್ಪತ್ರೆಗೆ ನೇತ್ರದಾನ ಮಾಡಿದರು. ನಂತರ ಇದರಿಂದ ಪ್ರೇರಣೆ ಹೊಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸುಮಾರು 45 ಮಹಿಳೆಯರು ತಮ್ಮ ನೇತ್ರದಾನ ಘೋಷಣೆ ಮಾಡಿ ಮಹಿಳೆಯರು ಸಂಕಲ್ಪ ಶಕ್ತಿಯ ಹೊಸ ಅಧ್ಯಯನ ಬರೆದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2023 ಮಹಿಳೆಯರಿಂದ ನೇತ್ರದಾನ ಘೋಷಣೆ ಅಭಿಯಾನ
ಆರಂಭ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಾರ್ಥಕಗೊಳಿಸಿದ ಕೀರ್ತಿ ಡಾಕ್ಟರ್ ವೀಣಾ ಬಿರಾತರವರಿಗೆ ಸಲ್ಲುತ್ತದೆ. ನೇತ್ರದಾನ ಮಹಾದಾನ, ನಾವು ಮಾಡುವ ನೇತ್ರದಾನ ನಾವು ಬಿಟ್ಟು ಹೋಗುವ ಅತ್ಯಮೂಲ್ಯ ಬೆಲೆ ಕಟ್ಟಲಾಗದ ಜೀವಂತ ಆಸ್ತಿಗಳಾಗಿವೆ. ಅಂಧತ್ವದಿಂದ ಬಳಲುತ್ತಿರುವ ಎರಡು ಜೀವಗಳ ಜೀವನದಲ್ಲಿ ಹೊಸ ಆಶಾಕಿರಣದ ಬೆಳಕಾಗುತ್ತವೆ. ನೇತ್ರದಾನವು ಮರಣಾನಂತರ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡುವ ಅತ್ಯಂತ ಶ್ರೇಷ್ಠ ದಾನವಾಗಿದೆ. ಬನ್ನಿ, ನಮ್ಮ ಈ ನೇತ್ರದಾನದ ಅಭಿಯಾನದಲ್ಲಿ ನಮ್ಮೊಂದಿಗೆ ನೀವೆಲ್ಲರೂ ಕೈಜೋಡಿಸಿ. ನೇತ್ರದಾನ ಮಹಾದಾನ.